बोलते हैं, साईं बोलते हैं। ನಿನ್ನ ಮನದ ಶಾಂತಿಗೆ ಪ್ರಾಮುಖ್ಯತೆ ಕೊಡು. ನಾನು ನೋಡುತ್ತಿದ್ದೇನೆ, ಬಹಳ ದಿನಗಳಿಂದ ನೀನು ಬೇರೆಯವರ ನಡವಳಿಕೆಯಿಂದ ಬಹಳ ಅಸ್ವಸ್ಥವಾಗಿದ್ದೀಯ. ಜನರು ಏನು ಹೇಳುತ್ತಿದ್ದಾರೆ ಮತ್ತು ಏನು ಮಾಡುತ್ತಿದ್ದಾರೆ, ನಿನ್ನ ವಿರುದ್ಧವಾಗಿ ಏನು ಹೇಳುತ್ತಿದ್ದಾರೆ ಅಥವಾ ಹೇಳುತ್ತಿಲ್ಲ ಎಂಬುದರ ಬಗ್ಗೆ ಸ್ವಲ್ಪವೂ ಗಮನ ಕೊಡಬೇಡ. ನಿನ್ನ ಕೆಲಸ ಮಾಡುತ್ತಿರು ಮತ್ತು ನಿನ್ನ ಗುರಿ ಮುಟ್ಟುವ ಕಡೆಗೆ ಧ್ಯಾನವಿರಲಿ. ಒಂದು ವೇಳೆ ಸಾಧ್ಯವಾದರೆ ನಿನ್ನ ಜನರನ್ನು ಕ್ಷಮಿಸುತ್ತಾ ಮುನ್ನಡೆ. ಎಲ್ಲಿಯ ತನಕ ನೀನು ಮನದಿಂದ ಎಲ್ಲವನ್ನೂ ತೆಗೆದುಹಾಕುವುದಿಲ್ಲವೋ ಅಲ್ಲಿಯವರೆಗೆ ಮನಸ್ಸಿನಲ್ಲಿ ಶಾಂತಿ ಇರುವುದಿಲ್ಲ. ಆದ ಕಾರಣ ಅವರಿಗಾಗಿ ಅಲ್ಲದಿದ್ದರೂ ನಿನಗಾಗಿ ಅವರನ್ನು ಕ್ಷಮಿಸಿಬಿಡು. ನಿನ್ನ ವಿಶ್ವಾಸವು ನಿನ್ನ ಹೆದರಿಕೆಗಿಂತ ಹೆಚ್ಚು ಗಟ್ಟಿ ಮಾಡಿಕೋ. ನೀನು ನನಗೆ ಒಂದು ಮಾತು ನನಗೆ ಹೇಳು, ನಾನು ನಿನ್ನ ಜೊತೆಯಿಲ್ಲವೇ? ನಾನು ನಿನ್ನೊಂದಿಗೆ ಇರುವ ಅನುಭವ ನಿನಗೆ ಆಗುತ್ತಿಲ್ಲವೇ? ಹಾಗಾದರೆ ಭವಿಷ್ಯದಲ್ಲಿ ನನ್ನದೇನಾಗುತ್ತದೆ ಎಂಬ ಭಯ ಇನ್ನೇಕೆ? ನಾನು ಇರುವಾಗ ಎಲ್ಲ ಒಳ್ಳೆಯದೇ ಆಗುತ್ತದೆ. ನೀನು ಸುಮ್ಮನೆ ಖುಷಿಯಿಂದ ಇರು ಮತ್ತು ನಗುತ್ತಲೇ ಇರು. ನನ್ನ ತುಂಬ ಆಶೀರ್ವಾದಗಳು ನಿನ್ನೊಂದಿಗೆ ಇದೆ.